ಸುಮ ಡಾರ್ಲಿಂಗ್, ಸ್ಪಾರ್ಕ್ ಪ್ಲಗ್ ಇಲ್ಲಿರುವಾಗ ನಿಮ್ ಸ್ಕೂಟಿ ಹೇಗ್ ಸೆಟ್ ಆಗುತ್ತೆ? ಆಗಲ್ಲ ಮಮ್ಮ, ನಿನ್ ಲೋಗಸ್ತ್ರ ನಂಗೆ ಯಾಕೆ ಮಮ್ಮ ಈ ಶಿಕ್ಷೆ? ಅಯ್ಯೋ ಡಾರ್ಲಿಂಗ್, ತುಂಬಾ ಕಷ್ಟಪಡ್ತಿದ್ದಾರೆ, ಹಿಂಗೆ ಬೇಕೊಡ್ತೀನಿ. ಎಕ್ಸ್ಕ್ಯೂಸ್ ಮಿ, ಎನಿ ಪ್ರಾಬ್ಲಮ್? ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ನಿಮ್ಮನ್ನೆಲ್ಲ ನೋಡಿದಿನಲ್ಲ. ಹಾ, ಕಾಲೇಜಿಗೆ ಬಂದು ನನಗ್ ಲೈನ್ ಹೊಡಿಯೋದಕ್ಕೆ ಬಂದಿಲ್ಲ ಅಂತ. ಕರೆಕ್ಟ್, ಕಾಲೇಜಲ್ಲಿ ಸುಮಾ ತಾನೆ ಸ್ಟಾರ್ಟ್ ಆಗ್ತಾ ಇಲ್ವಾ? ಬಿಟ್ಟು ಬನ್ನಿ. ಇಲ್ಲ ಫ್ರೆಂಡ್ ಗಾಡಿ. ಆದ್ರೆ ಏನಂತೆ, ಲಾಕ್ ಮಾಡ್ಕೊಂಡ್ ಬನ್ನಿ, ಬೆಳಿಗ್ಗೆ ತಗೊಂಬಂದಲ್ಲ. ಮಳೆ ಜಾಸ್ತಿ ಆಗ್ತಾ ಇದೆ, ಮತ್ತೆ ಲೇಟ್ ಆದ್ರೆ ಆಟೋ ಬಸ್ ಏನು ಸಿಗೋದಿಲ್ಲ. ಸರಿ, ಹಾಗಾದ್ರೆ ಓಕೆ. ನೀವು ಲೇಡೀಸು ಒಂದೇ ಛತ್ರಿ ಕೆಳಗಡೆ ಅದು ಶೋಲ್ಡರ್ ಶೋಲ್ಡರ್ ಟಚ್ ಆಗೋದು, ಬಾಡಿ ಬಾಡಿ ಟಚ್ ಆಗೋದು ಬೇಡ, ಚೆನ್ನಾಗಿರಲ್ಲ. ಪರವಾಗಿಲ್ಲ ಬನ್ನಿ. ಎಕ್ಸ್ಕ್ಯೂಸ್ ಮೀ, ಬೈದೇ ನಾನು ಕ್ಯಾಶುವಲ್ ಆಗಿ ನಡ್ಕೊಂಡು ಹೋಗ್ತಾ ನಿಮ್ಗೆ ನೋಡಿ ನಿಂತೆ ಅಷ್ಟೇ. ಅದ್ ಬಿಟ್ಕೊಂಡು ನಿಮ್ ಸ್ಕೂಟಿ ಸ್ಪಾರ್ಕ್ ನಾನೇ ಕಿತ್ತಿ ಸ್ಟಾರ್ಟ್ ಆಗ್ದಿರೋಂಗ್ ಮಾಡಿ ನಿಮ್ಮೊಟ್ಟಿಗೆ ಮಳೆಯಲ್ಲಿ ಇಲ್ಲಿವರೆಗೆ ನಡ್ಕೊಂಡ್ ಬರೋಕ್ಕೋಸ್ಕರ ಸೆಟಪ್ ಮಾಡಿದೆ ಅಂತ ಮಾತ್ರ ಅನ್ಕೊಂಡ್ಬಿಡ್ಬೇಡಿ, ಓಕೆ? ಇಟ್ಸ್ ಜಸ್ಟ್ ಎ ಕೋಇನ್ಸಿಡೆನ್ಸ್. ಅಯ್ಯೋ, ಹಾಗೆ ಅನ್ಕೊಳ್ಳಲ್ಲ. ಹಾಗಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಇಲ್ಲಿಂದ ಹಾಸ್ಪಿಟಲ್ ಹೋಗ್ಬಿಟ್ಟು ರೂಮಲ್ಲಿ ಟವಲಿಂದ ಕೂದಲು ಒರೆಸ್ಕೊಂಬೇಕಾದ್ರೆ ನಮ್ಮ ತೋಳಿಗೆ ತೋಳು ಟಚ್ ಆಗಿದ್ದು, ಮೈಗೆ ಮೈ ಟಚ್ ಆಗಿದ್ದು, ಇದನ್ನೆಲ್ಲ ನೆನ್ಸ್ಕೊಂಡ್ಬಿಡ್ಬೇಡಿ. ಯಾಕಂದ್ರೆ ನಾವು ಲವರ್ಸ್ ಅಲ್ಲ ನೋಡಿ. ನೆನಪು ಮಾಡ್ಕೊಳ್ಳಲ್ಲ. ನೆನ್ಸ್ಕೊಂಬೇಡಿ.